ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ. ಬಸವನ ಕಾಯಕ ತತ್ವವಿದೇ ನೋಡ, ಬಸವನ ಕಾಯಕ ತತ್ವವಿದೇ ನೋಡ. ದುಡಿಯಲಾಗದವರು ಉಪವಾಸ ಇರಬಾರದಯ್ಯ. ದುಡಿಯಲಾಗದವರು ಉಪವಾಸ ಇರಬಾರದಯ್ಯ. ಬಸವನ ದಾಸೋಹ ತತ್ವ ಇದೇ ನೋಡ, ಬಸವನ ದಾಸೋಹ ತತ್ವ ಇದೇ ನೋಡ. ಚೀನಿಯ ಕಥೆ ಕಲಿಸುವಂತೆ ಮಕ್ಕಳಿಗೆ ಮೀನು ತಂದುಕೊಡಬಾರದಯ್ಯ. ಮೀನು ಹಿಡಿಯುವುದನ್ನು ಕಲಿಸಿಕೊಡಬೇಕಯ್ಯ. ಅಪ್ರತಿಮ ಚೇತನ. ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ. ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ. ಬಸವನ ಕಾಯಕ ತತ್ವವಿದೆ ನೋಡ, ಬಸವನ ಕಾಯಕ ತತ್ವವಿದೆ ನೋಡ. ಬಸವನ ಕಾಯಕ ತತ್ವವಿದೆ ನೋಡ. ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ. ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ. ದುಡಿಯಲಾಗದವರು ಉಪವಾಸ ಇರಬಾರದಯ್ಯ. ದುಡಿಯಲಾಗದವರು ಉಪವಾಸ ಇರಬಾರದಯ್ಯ. ಬಸವನ ದಾಸೋಹ ತತ್ವವಿದೆ ನೋಡ, ಬಸವನ ದಾಸೋಹ ತತ್ವವಿದೆ ನೋಡ. ಬಸವನ ದಾಸೋಹ ತತ್ವವಿದೆ ನೋಡ. ದುಡಿಯದೇ ಯಾರಿಗೂ ಊಟ ದೊರೆಯಬಾರದಯ್ಯ. ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ. ಚೀನಿಯ ಕಥೆ ಕಲಿಸುವಂತೆ ಮಕ್ಕಳಿಗೆ ಮೀನು ತಂದುಕೊಡಬಾರದಯ್ಯ. ಚೀನಿಯ ಕಥೆ ಕಲಿಸುವಂತೆ ಮಕ್ಕಳಿಗೆ ಮೀನು ತಂದುಕೊಡಬಾರದಯ್ಯ. ಮೀನು ಹಿಡಿಯುವುದನ್ನು ಕಲಿಸಿಕೊಡಬೇಕಯ್ಯ. ಅಪ್ರತಿಮ ಚೇತನ. ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ. ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ. ಬಸವನ ಕಾಯಕ ತತ್ವವಿದೆ ನೋಡ, ಬಸವನ ಕಾಯಕ ತತ್ವವಿದೆ ನೋಡ. ಬಸವನ ಕಾಯಕ ತತ್ವವಿದೆ ನೋಡ. ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ. ದುಡಿಯಲಾಗದವರು ಉಪವಾಸ ಇರಬಾರದಯ್ಯ. ದುಡಿಯಲಾಗದವರು ಉಪವಾಸ ಇರಬಾರದಯ್ಯ. ಬಸವನ ದಾಸೋಹ ತತ್ವವಿದೆ ನೋಡ, ಬಸವನ ದಾಸೋಹ ತತ್ವವಿದೆ ನೋಡ. ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ. ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ. ಚೀನಿಯ ಕಥೆ ಕಲಿಸುವಂತೆ ಮಕ್ಕಳಿಗೆ ಮೀನು ತಂದುಕೊಡಬಾರದಯ್ಯ. ಚೀನಿಯ ಕಥೆ ಕಲಿಸುವಂತೆ ಮಕ್ಕಳಿಗೆ ಮೀನು ತಂದುಕೊಡಬಾರದಯ್ಯ. ಮೀನು ಹಿಡಿಯುವುದನ್ನು ಕಲಿಸಿಕೊಡಬೇಕಯ್ಯ. ಅಪ್ರತಿಮ ಚೇತನ.
ಅಪ್ರತಿಮ ಚೇತನ ಅಪ್ರತಿಮ ಚೇತನ ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ ದುಡಿಯಲಾಗದವರು ಉಪವಾಸ ಇರಬಾರದಯ್ಯ ಉಪವಾಸ ಇರಬಾರದಯ್ಯ ಬಸವನ ಕಾಯಕ ತತ್ವವಿದೆ ನೋಡ ಬಸವನ ಕಾಯಕ ತತ್ವವಿದೆ ನೋಡ ಕಾಯಕ ತತ್ವವಿದೆ ನೋಡ ಬಸವನ ದಾಸೋಹ ತತ್ವವಿದೆ ನೋಡ ಕಾಯಕ ತತ್ವವಿದೆ ನೋಡ ದಾಸೋಹ ತತ್ವವಿದೆ ನೋಡ ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ ಏನ್ರಿದು ಆಶ್ಚರ್ಯ ಆಗತ್ತಲ್ಲ ಇದು ದುಡಿಯದೆಯೇ ಯಾರಿಗೂ ಊಟ ದೊರೆಯಬಾರದಯ್ಯ ಬಸವನ ಕಾಯಕ ತತ್ವವಿದೆ ನೋಡ ಕಾಯಕ ತತ್ವವಿದೆ ನೋಡ ಈ ಭೂಮಿಯ ಮೇಲೆ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯು ಬದುಕಬೇಕಾಗಿದ್ದರೆ ತನ್ನ ಆಹಾರವನ್ನು ತಾನು ಗಳಿಸಿಕೊಳ್ಳಲಿಕ್ಕೇ ಬೇಕು ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಮನುಷ್ಯನೇ ಇರಲಿ ಪ್ರಾಣಿಯೇ ಇರಲಿ ಪಶುವೇ ಇರಲಿ ಯಾವುದೇ ಇರುವಲ್ಲ ಕ್ರಿಮಿಕೀಟಕಗಳಾದಿಯಾಗಿಯೂ ಸಹಿತ ಬದುಕಿಗಾಗಿ ತನ್ನ ಕಾಯವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ತನ್ನ ದೇಹವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಜೀವಂತವಾಗಿ ಬದುಕುವ ಸಲುವಾಗಿ ಸುಖ ಸಂತೋಷ ಪಡುವ ಸಲುವಾಗಿ ಆಹಾರ ಬೇಕೇ ಬೇಕು ಆಹಾರ ಬೇಕೇ ಬೇಕು ಈ ಆಹಾರವನ್ನು ಆ ಭಗವಂತ ಈ ಸೃಷ್ಟಿಯಲ್ಲಿ ಇಟ್ಟಿದ್ದಾನೆ ಅದನ್ನು ಹುಡುಕಿಕೊಂಡು ತಿನ್ನುವಂತಹದ್ದು ಗಳಿಸಿಕೊಂಡು ತಿನ್ನುವಂತಹದ್ದು ಕಾಯಕ ಮಾಡಿ ಊಟ ಮಾಡುವಂತಹದ್ದು ಅದನ್ನು ನಾವು ಕಲ್ಕೊಳ್ಬೇಕೇ ಹೊರತು ಆ ಭಗವಂತ ಎಲ್ಲ ಜೀವಿಗಳ ಬಾಯಲ್ಲಿ ಹೋಗಿ ಊಟವನ್ನು ಹಾಕುವುದಿಲ್ಲ ಊಟವನ್ನು ಹಾಕುವುದಿಲ್ಲ ಒಂದು ಜೇನುಹುಳ ತನ್ನ ಸಂಗಾತಿಗಳೊಂದಿಗೆ ಲಕ್ಷ ಲಕ್ಷ ಜೇನುಹುಳಗಳು ನಸುಕಿನ ಜಾವದಲ್ಲಿ ಎದ್ದು ಹಾರಿ ಜೇನುನೊಣಗಳು ನಸುಕಿನಲ್ಲಿ ಹಾರಿ ಪರಿಮಳದ ಹೂಗಳನ್ನು ಅರಸಿ ಅರಸಿ ಎಂದರೆ ಹುಡುಕಿ ಅಂತ ಪರಿಮಳದ ಹೂಗಳನ್ನು ಹುಡುಕಿ ಮಕರಂದವನ್ನು ಹೀರಿ ಹೂಗಳನ್ನು ಉಳಿಸಿ ಮಕರಂದವನ್ನು ಬಳಸಿ ನೋಡ್ರಿ ಹೂಗಳನ್ನು ಉಳಿಸಿ ಹೂಗಳಿಗೆ ಯಾವುದೇ ಧಕ್ಕೆ ಮಾಡುವುದಿಲ್ಲ ಜೇನುಹುಳ ತನ್ನ ಆಹಾರಕ್ಕಾಗಿ ಮಕರಂದವನ್ನಷ್ಟೇ ಹೀರಿಕೊಳ್ತಾ ಇದೆ ಒಂದು ಜೇನು ನೊಣದಿಂದ ನಾವು ಕಲಿತುಕೊಳ್ಳುವಂತಹದ್ದು ಇದು ಶ್ರೇಷ್ಠ ಗುಣ ಹೂವಿನೊಳ ಮಕರಂದವನ್ನಷ್ಟೇ ಹೀರಿ ಹೂಗಳನ್ನು ಉಳಿಸಿ ಹೂವಿಗೆ ಯಾವುದೇ ಧಕ್ಕೆ ಮಾಡುವುದಿಲ್ಲ ಮಕರಂದವನ್ನಷ್ಟೇ ಹೀರಿ ಸೃಜಿಸುವವು ಸಿಹಿ ಜೇನು ಸಿಹಿ ಜೇನು ಒಂದು ಜೇನು ಹುಳ ಜೇನು ನೊಣ ಅತ್ಯಂತ ಸಣ್ಣ ಕ್ರಿಮಿ ಸಣ್ಣ ಪಕ್ಷಿ ಸಣ್ಣ ಹುಳ ನೋಡ್ರಿ ತನ್ನ ಬದುಕಿಗಾಗಿ ತನ್ನ ಜೀವಂತಿಕೆಗಾಗಿ ತನ್ನವರ ಸಮಷ್ಟಿ ಕಲ್ಯಾಣಕ್ಕಾಗಿ ಲಕ್ಷ ಲಕ್ಷ ಜೇನುಹುಳಗಳು ರಾಣಿ ಜೇನಿನ ಆದೇಶದಂತೆ ಎಲ್ಲವೂ ನಸುಕಿನಲ್ಲಿ ಹಾರುತ್ತವೆ ನಸುಕಿನಲ್ಲಿ ಹಾರುತ್ತವೆ ಅವು ನಸುಕಿನಲ್ಲಿ ಹಾರದೆ ಹೋದರೆ ಮಕರಂದ ದೊರೆಯುವುದಿಲ್ಲ ಅವು ಕಾಯಕ ಮಾಡಲಿಕ್ಕೇ ಬೇಕು ನಸುಕಿನಲ್ಲಿ ಹಾರಬೇಕು ಪರಿಮಳದ ಹೂಗಳನ್ನು ಹುಡುಕಬೇಕು ಮಕರಂದವನ್ನು ಹೀರಿಕೊಳ್ಳಬೇಕು ಎಲ್ಲ ಹೂವಿನ ಮೇಲೆ ಕೂಡುವುದಿಲ್ಲ ಅದು ಯಾವ ಸುವಾಸನೆಯನ್ನು ಕೊಡುತ್ತವೆಯೋ ಯಾವ ಮಕರಂದವನ್ನು ಕೊಡುತ್ತವೆಯೋ ಅಲ್ಲಿಯೇ ಹೋಗಿ ಅವು ಕೂಡಿರ್ತವೆ ಆ ಮಕರಂದವನ್ನು ಹೀರಿಕೊಳ್ತಾವು ಪುನಃ ಹುಟ್ಟಿಗೆ ಬರೆದಿದ್ದಾವು ಆ ಹುಟ್ಟಿನಲ್ಲಿ ಆ ಮಕರಂದವನ್ನು ಇಡ್ತಿದ್ದಾವು ತಿಂಗಳ ಪತ್ತಿನಲ್ಲಿ ಸಿಹಿ ಸಿಹಿಯಾದಂಥ ಜೇನನ್ನು ತುಪ್ಪವನ್ನು ಸೃಷ್ಟಿ ಮಾಡ್ತಾವು ಇದು ಜೇನುಹುಳದ ಕಾಯಕ ಅದಕ್ಕಾಗಿ ನಾನು ಹೇಳುವಂತಹದ್ದು ದುಡಿಯಲಾರದೆ ದುಡಿಯಲಾಗದೆ ದುಡಿದವರಿಗೆ ಊಟ ದೊರೆಯಬೇಕು ಈ ಜೇನುತುಪ್ಪ ತಯಾರಾಗಬೇಕಾದ್ರೆ ಆ ಜೇನುಹುಳು ಕಷ್ಟಪಟ್ಟಿದ್ದಾವು ಕಾಯಕ ಮಾಡ್ತಾ ಇದ್ದಾವು ಅದೇ ರೀತಿಯಾಗಿಯೂ ಸಹಿತ ಒಂದು ಪಕ್ಷಿ ಒಂದು ಗುಬ್ಬಿ ಒಂದು ಕಾಗೆ ಒಂದು ಹದ್ದು ನಸುಕಿನಲ್ಲಿ ಹಾರಿ ಬಂದಾಗ ಮಾತ್ರ ಅದಕ್ಕೆ ಆಹಾರ ದೊರೆಯುತ್ತದೆ ಭೂಮಿಯ ಮೇಲೆ ಸತ್ತು ಬಿದ್ದಂತಹ ಸಣ್ಣ ಸಣ್ಣ ಕ್ರಿಮಿಗಳನ್ನು ಸಣ್ಣ ಸಣ್ಣ ಪ್ರಾಣಿಗಳನ್ನು ಅವು ಮೇಲಿಂದ ನೋಡಿ ಅವು ಹಾರಿ ಬಂದು ಅವನ್ನು ಕಚ್ಚಿಕೊಂಡು ಹೋಗ್ತಿದ್ದಾವು
ಯಾವಾಗ ಅವು ನಸುಕಿನಲ್ಲಿ ಹಾರಿ ಬಂದರೆ ಮಾತ್ರ. ಒಂದು ಪಕ್ಷಿ, ಒಂದು ಜೇನುನೊಣ, ಹಂಗಾರ ಮನುಷ್ಯರು ನಾವು ಬುದ್ಧಿವಂತರು, ವಿದ್ಯಾವಂತರು, ಸ್ಥಿತಿವಂತರು, ಅಷ್ಟೇ ಅಲ್ಲ ಜಾಣ್ಮೆಗಳು, ವಿವೇಕಿಗಳು ಅಂದಮೇಲೆ ನಮ್ಮ ಆಹಾರಕ್ಕಾಗಿ ನಾವು ಕಾಯಕ ಮಾಡಲಿಕ್ಕೆ ಬೇಕು, ನಮ್ಮ ಬದುಕಿಗಾಗಿ ನಾವು ಕಾಯಕ ಮಾಡಲಿಕ್ಕೆ ಬೇಕು, ಈ ಕಾಯವನ್ನು ಕಾಪಾಡಿಕೊಳ್ಳಬೇಕು. ಏಕೆಂದರೆ ಇದು ದೇವನು ಒಲಿಸ ಬಂದ ಪ್ರಸಾದ ಕಾಯ. ಈ ಕಾಯವನ್ನು ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಯಾರ ಕಾಯದಲ್ಲಿ, ಯಾರ ದೇಹದಲ್ಲಿ ಆರೋಗ್ಯ ಇರುತ್ತದೆಯೋ ಅಲ್ಲಿ ಜೀವಾತ್ಮ ಪರಮಾತ್ಮ ಸಂತೋಷವಾಗಿರುತ್ತಾರೆ. ಯಾರು ಈ ಕಾಯವನ್ನು ಅನಾರೋಗ್ಯಕ್ಕೀಡು ಮಾಡಿಕೊಳ್ಳುತ್ತಾರೆಯೋ ಅಲ್ಲಿಯೋ ಜೀವಾತ್ಮವೂ ಚೆನ್ನಾಗಿರುವುದಿಲ್ಲ, ಪರಮಾತ್ಮನು ಚೆನ್ನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಕಾಯಕ ಇದು ಬಸವಣ್ಣನವರು ಜಗತ್ತಿಗೆ ಕೊಟ್ಟಂತಹ ಒಂದು ಶ್ರೇಷ್ಠ ಉಡುಗೊರೆ ಕಾಣಿಕೆ. ಹಾಗಾದ್ರೆ ಮೊದಲು ಏನು ಕೆಲಸ ಮಾಡಿದ್ರಲ್ಲ ಅಂತ ನಾವು ಸಹಜ ಪ್ರಶ್ನೆ ಕೇಳ್ಬೋದು. ಅಂದರೆ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಈ ಕಾಯಕದ ಮಹತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ಒಬ್ಬ ಶ್ರೇಷ್ಠ ದಾರ್ಶನಿಕ ಬಸವಣ್ಣನವರು. ಅದನ್ನು ನಾವು ಯಾಕಿಷ್ಟು ಹೊಗಳ್ತೋಪ್ಪ ಅಂದ್ರೆ, ಯಾರು ಕಾಯಕ ಮಾಡುತ್ತಾರೋ ಅವರಿಗೆ ಊಟ ದೊರೆಯಬೇಕು, ಯಾರು ಕಾಯಕ ಮಾಡುವುದಿಲ್ಲವೋ ಅವರಿಗೆ ಊಟ ದೊರೆಯಬಾರದು. ದರಿದ್ರರಿಗೆ, ಶ್ರಮರಹಿತ ಜೀವನ ಮಾಡುವಂತಹ ವ್ಯಕ್ತಿಗಳಿಗೆ, ಬುದ್ಧಿಜೀವಿಗಳೆಂದು ಕಲಿಸಿಕೊಳ್ಳುವಂತಹ ಪೌರೋಹಿತ್ಯ ಕೋಮುವಾದಿ ಮನುವಾದಿಗಳು ದುಡಿದವರ ಬೆವರು ಉಣ್ತಾರಲ್ಲೋ ಅಂಥವರಿಗೆ ಊಟ ದೊರೆಯಬಾರದು. ಇದು ಕಟುವಾಗಬಹುದು ಮಾತು. ಆದರೆ ಶ್ರಮರಹಿತವಾದಂತಹ ಜೀವನ ಮಾಡಬೇಕಾದಾಗ ಆ ಮನುಷ್ಯ ವಂಚನೆ ಮಾಡಲಿಕ್ಕೆ ತಯಾರಾಗ್ತಾನ. ಯಾರು ವಂಚನೆ ಮಾಡ್ತಾರಾ ಅವರ ಜೀವನ ಎಂದೂ ಸಾತ್ವಿಕವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸಾತ್ವಿಕವಾಗಿ ದುಡಿದು ಉಣ್ಣವದಾಗ ಮಾತ್ರ ಈ ದೇಹಕ್ಕೆ ಈ ಜೀವಕ್ಕೆ ಹೊರಗಿರುವಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆಗ್ತಾ ಇದೆ. ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ. ಇನ್ನು ಮುಂದಿನ ಮಾತನ್ನು ನೋಡ್ಕೊಳ್ಳ್ರಿ. ಇದೇ ರೀತಿಯಾಗಿ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಪಂಚಭೂತಗಳು ಸಹಿತ ತಮ್ಮ ತಮ್ಮ ಕಾಯಕವನ್ನು ಮಾಡ್ತಾ ಇದ್ದಾವೆ. ಸೂರ್ಯ ಉದಯವಾಗುವಂತಹದ್ದು, ಮಳೆ ಬರುವಂತಹದ್ದು, ಗಾಳಿ ಬೀಸುವಂತಹದ್ದು, ನೀರು ಹರಿಯುವಂತಹದ್ದು, ಅಗ್ನಿ ದಹಿಸುವಂತಹದ್ದು, ಹೀಗೆ ನೋಡಿಕೊಳ್ಳ್ರಿ. ಪ್ರತಿಯೊಂದು ತಮ್ಮ 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 ಕಾಯಕವನ್ನು ಕ್ರಮಬದ್ಧವಾಗಿ ಮಾಡುತ್ತಲೇ ಇರುತ್ತವೆ. ಈ ಪಂಚಭೂತಗಳ ಸೃಷ್ಟಿ ಏನಿದೆಯಲ್ಲ ಅದು ಕ್ರಮಬದ್ಧವಾಗಿ ಸೈಂಟಿಫಿಕ್ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಈ ಪೃಥ್ವಿ ಅಥವಾ ಈ ಜಗತ್ತು ಸೃಷ್ಟಿ ಇದೆ. ಕೇವಲ ಬರೀ ಪುರಾಣ ಕಥೆಗಳ ಅಂತ್ಯಕಂತಿಗಳ ಮೇಲೆ ಇಲ್ಲ, ಇಲ್ಲಿದು ಜ್ಯೋತಿಷಗಳ ಪ್ರಕಾರವಿಲ್ಲ, ವಾಸ್ತು ಪ್ರಕಾರ ಇಲ್ಲ, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇದೆ ಇದು. ಹಂಗಾರೆ ಈ ವೈಜ್ಞಾನಿಕ ಹಿನ್ನೆಲೆಯ ಮೂಲಕವಾಗಿ ಈ ಪಂಚಭೂತಗಳು, ಒಂದು ಆಕಾಶವೇ ಇರಲಿ ನಕ್ಷತ್ರವೇ ಇರಲಿ, ಒಂದು ಕೀಟ್ಸ್ ಎನ್ನುವಂಥ ಒಬ್ಬ ಇಂಗ್ಲೀಷ್ ಕವಿ ಹೇಳ್ತಾ ಇದ್ದಾನ, ಆಕಾಶದಲ್ಲಿರುವಂಥ ಒಂದು ನಕ್ಷತ್ರಕ್ಕೂ ಭೂಮಿಯ ಮೇಲಿರುವಂಥ ಒಂದು ಹುಲ್ಲು ಕಡ್ಡಿಗೂ ಅವಿನಾ ಸಂಬಂಧವಿದೆ. ಒಂದು ಸೂರ್ಯಪಾನ ಹೂ ಅರಳಬೇಕಾಗಿದ್ದರೆ ಸೂರ್ಯ ಉದಯವಾಗಬೇಕು, ಒಂದು ಸಸಿ ಚಿಗುರಬೇಕಾಗಿದ್ದರೆ ಸೂರ್ಯನ ಶಾಖ ಬೇಕು, ಮಣ್ಣು ಬೇಕು, ನೀರು ಬೇಕು, ಗಾಳಿ ಬೇಕು, ಬೆಳಕು ಬೇಕು. ಅಂದರೆ ಇದು ಕಾಯಕ ತತ್ವಕ್ಕೆ ಅನುವರ್ತಿಯಾಗಿ ಈ ಜೀವರಾಶಿ ಈ ಪೃಥ್ವಿ ಮೇಲೆ ಉಳಿಲಿಕ್ಕೆ ಸಾಧ್ಯವಿದೆ. ಅತೀ ಬುದ್ಧಿವಂತ ಜನ, ಶ್ರಮರಹಿತವಾಗಿ ಬೆವರು ಸುರಿಸೇ ಊಟ ಮಾಡಬೇಕೆನ್ನುವಂಥ ಜನ ವಂಚನೆ ಮಾಡುತ್ತಾ ದುಡಿದವರ ಬೆವರನ್ನು ಹೀರಿ ಊಟ ಮಾಡುವುದನ್ನು ಕಲ್ಕೊಳ್ತಾರೆ. ಅಂಥವರಿಗೆ ಊಟ ದೊರಿಬಾರ್ದಪ್ಪ ಅಂತೇಳಿ ಬಸವಣ್ಣ ಹೇಳೋ ಮಾತು. ಅನುಭವ ಮಂಟಪದ ಸದಸ್ಯರಾಗಬೇಕಾಗಿದ್ದರೆ ಕಾಯಕ ಮಾಡುವಂಥ ವೃತ್ತಿ ಬೇಕೇ ಬೇಕು. ಆ ಅನುಭವ ಮಂಟಪದ ಸದಸ್ಯರಾಗಬೇಕಾಗಿದ್ದರೆ ನಿಮ್ಮ ಕಾಯಕ ಆವುದು, ಅದಕ್ಕೆ ಅದನ್ನು ಲಿಖಿತ ದಾಖಲೆ ಬೇಕು. ಅವಾಗ ಅನುಭವ ಮಂಟಪ ಸದಸ್ಯತ್ವವನ್ನು ಅವರಿಗೆ ಕೊಡ್ತಾ ಇದ್ದರು ಅವರು. ಅಂದರೆ ಕಾಯಕ ತತ್ವಕ್ಕೆ ಅಷ್ಟು ಮಹತ್ವ ಇದೆ. ಮೂಳಿಗೆ ಮಾರಯ್ಯನಾಗಲಿ, ಹಡಪದ ಅಪ್ಪಣ್ಣನೇ ಆಗಲಿ, ಯಾರೇ ಒಳಕ್ಕೆ ಅವರು, ಆ ಭೂಪಾಲದ ಕಾಶ್ಮೀರದ ಭೂಪಾಲ, ಮಹಾದೇವ ಭೂಪಾಲ, ಆ ರಾಜ ಪದವಿಯನ್ನು ಬಿಟ್ಟುಕೊಟ್ಟು ಇಲ್ಲಿ ಕಟ್ಟಿಗೆ ಕಡೆಗೆ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅಂದರೆ ಕಾಯಕ ಬೇಕು. ಇದು ಬಸವಣ್ಣನವರ ಕಾಯಕ ತತ್ವ. ಪ್ರತಿಯೊಬ್ಬರು ಕಾಯಕ ಮಾಡಲಿಕ್ಕೇ ಬೇಕು. ಕಾಯಕದ ಮೂಲಕವಾಗಿ ಈ ಜಗತ್ತು ಅಥವಾ ಈ ನಮ್ಮ ಬದುಕು ಪವಿತ್ರವಾಗ್ತಾ ಇದೆ. ಹಾಗಿದ್ದಾಗ ಮಾತ್ರ ಇದಕ್ಕೆ ಮೌಲ್ಯ ಪ್ರಾಪ್ತಿ ಆಗ್ತಾ ಇದೆ. ಇದರ ಜೊತೆಗೆ ಸ್ವಲ್ಪ ವೈಜ್ಞಾನಿಕ ದೃಷ್ಟಿಕೋನ ನಾವು ನೋಡೋಣ. ಯಾರು ಕಾಯಕ ಮಾಡುತ್ತಾರೋ ಅವರ ಆರೋಗ್ಯ ಚೆನ್ನಾಗಿಯೇ ಇರುತ್ತದೆ. ಇದು ವೈದ್ಯರು ಹೇಳುವ ಮಾತು, ವಿಜ್ಞಾನಿಗಳು ಹೇಳುವಂಥ ಮಾತು. ಯಾರು ಕಾಯಕ ಮಾಡುತ್ತಾರೋ, ಯಾರು ಶ್ರಮವಹಿಸಿ ದುಡಿಯುತ್ತಾರೆಯೋ, ಅಂದರೆ ಕೇವಲ ದೈಹಿಕವಷ್ಟೇ ಅಲ್ಲ, ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಯಾರು ಕೆಲಸ ಮಾಡುತ್ತಾರೋ ಅವರ ಆರೋಗ್ಯ ಚೆನ್ನಾಗಿಯೇ ಇರುತ್ತದೆ. ಒಂದು ಉದಾಹರಣೆ ಕೊಡ್ತೇನೆ. ನಾನು ಮಾಡಬೇಕಾದ ಈ ಉಪನ್ಯಾಸವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ನಾನು ಮಾಡಿದಾಗ ನನಗೆ ನಿಜವಾಗಿ ಸಂತೋಷ ಆಗುತ್ತಿದೆ. ಅಷ್ಟೇ ಅಲ್ಲ, ಕೇಳುಗರಿಗೂ ಸಂತೋಷವಾಗ್ತಾ ಇದೆ. ಇದೇ ಕಾಯಕ ತತ್ವ.
ನಾನು ಮಾಡುವ ಕಾಯಕ ತತ್ವದಿಂದ ನನಗೂ ಸಂತೋಷವಾಗಬೇಕು, ಸಮಷ್ಟಿ ಕಲ್ಯಾಣವಾಗಬೇಕು. ಹಾಗಿದ್ದಾಗ ಮಾತ್ರ ಅದಕ್ಕೆ ಬೆಲೆ ಇದೆ. ಸುಳ್ಳು ವದಂತಿಗಳನ್ನು ಕಟ್ಟಿಕೊಂಡು ಹುಸಿ ಜ್ಯೋತಿಷಗಳ ಮೂಲಕವಾಗಿ ಆ ಗ್ರಹ ನಮ್ಮನ್ನು ಕಾಡುತ್ತದೆ, ರಾಹುಕೇತು ಕಾಡುತ್ತದೆ ಹೀಗೆ ಹೇಳುವಂತಹದ್ದು ಎಲ್ಲ ಮೋಸ, ವಂಚನೆ, ದಗಾಕೋರಿ ಕೆಲಸ ಇದು. ಯಾವ ರಾಹುಕೇತುಗಳು ಮನುಷ್ಯನನ್ನು ಕಾಡುವುದಿಲ್ಲ, ಅಷ್ಟೇ ಅಲ್ಲ ದೇವರು ಸಹಿತ ನಮ್ಮನ್ನು ಕಾಡುವುದಿಲ್ಲ, ಬೇಡುವುದಿಲ್ಲ, ನೀಡುವುದಿಲ್ಲ. ನಮ್ಮನ್ನು ಎಲ್ಲ ಸೌಕರ್ಯವನ್ನು ಕೊಟ್ಟು ಈ ಭೂಮಿಗೆ ಕಳಿಸಿಕೊಟ್ಟಿದ್ದಾನವ. ದುಡ್ಕೊಡ್ರಪ್ಪ, ಊಟ ಮಾಡಿರಿ, ಕೆಲಸ ಮಾಡಿರಿ, ಊಟ ಮಾಡಿರಿ. ಅಷ್ಟೇ ಅಲ್ಲ ಎಲ್ಲ ಜೀವಿಗಳಿಗೂ ಪರೋಕ್ಷವಾಗಿ ಈ ಒಂದು ಬುದ್ಧಿಶಕ್ತಿಯನ್ನು ಆ ಪರಮಾತ್ಮ ನಮಗೆ ಕೊಟ್ಟಿದ್ದಾನ. ಇದು ಬಸವನ ಕಾಯಕ ತತ್ವ. ಇದು ಕಾಯಕ ತತ್ವದ ಮೂಲಕವಾಗಿ ಬಸವ ಧರ್ಮ ವಿಶ್ವವ್ಯಾಪಿ ಆಗ್ತಾ ಇದೆ. ಆ ಬಸವ ತತ್ವ ನಡೆನುಡಿ ಸಿದ್ಧಾಂತ ಏನಿದೆಯಲ್ಲ, ಆಚಾರ ವಿಚಾರ ಏಕವಾಗಿದೆಯಲ್ಲ, ಇದು ಜಗತ್ತಿಗೆ ಕೊಟ್ಟಂತಹ ಬಸವಣ್ಣನ ಒಂದು ಶ್ರೇಷ್ಠ ಕಾಣಿಕೆ. ಇನ್ನೆರಡನೇದು, ದುಡಿಯಲಾಗದವರು ಉಪವಾಸ ಇರಬಾರದು. ಅಯ್ಯ ನೋಡಿರಿ, ಇದೆಷ್ಟು ಸೊಗಸಾದಂಥದ್ದು. ನಮ್ಮ ಈ ಜಗತ್ತಿನಲ್ಲಿ ಈ ಪೃಥ್ವಿಯ ಮೇಲೆ ಎಲ್ಲರೂ ಶ್ರೇಷ್ಠ ಒಳ್ಳೆಯ ಆರೋಗ್ಯವಂತ ಕಾಯವನ್ನು ಪಡೆದುಕೊಂಡು ಬಂದಿಲ್ಲ. ಕೆಲವರು ದುರ್ಬಲರಿದ್ದಾರೆ, ಕೆಲವರು ಕುರುಡರಿದ್ದಾರೆ, ಕೆಲವರು ಅಂಗವಿಕಲರಿದ್ದಾರೆ, ಕೆಲವರು ರೋಗಿಗಳಿದ್ದಾರೆ, ವಯಸ್ಸಾದ ಮೇಲೆ ವೃದ್ಧರಾಗುತ್ತಾರೆ, ಮುದುಕ ಮುದುಕಿ ಆಗ್ತಿದ್ದಾರೆ. ಹಾಗಾದ್ರೆ ಹೀಗೆ ಇಂಥವ್ರಿಗೆ ಹಂಗಾರೆ ಊಟ ದೊರೀಬೇಕು, ಹಂಗೆ ಹೆಂಗೆ ಅವ್ರು ಕಾಯಕ ಮಾಡೋದಲ್ಲ ಹಂಗಾರೆ, ಅದು ಹೇಗೆ ಹಿಂಗಾರ ಇದು? ಅದಕ್ಕೆ ಬಸವಣ್ಣವರು ಏನ್ಬಿಟ್ರು, ದುಡಿಯಲಾಗದವರಿಗೆ, ದುಡಿಯಲಾರದವರಿಗೆ ಅಲ್ಲ, ದುಡಿಯಲಾರದವರಿಗೆ ಊಟ ದೊರೆಯಬಾರದು. ನೋಡ್ರಿ ಹೇಗಿದೆ ಅದು, ದುಡಿಯಲಾರದವರಿಗೆ, ದರಿದ್ರರಿಗೆ, ಆಲಸಿಗಳಿಗೆ, ವಂಚಕರಿಗೆ, ಇಂಥ ವಂಚನೆ ಮಾಡುವಂಥ ಜನರಿಗೆ ಊಟ ದೊರೆಯಬಾರದು, ದುಡಿದವರಿಗೆ ಊಟ ದೊರೆಯಲೇಬೇಕು. ಇದು ಈ ಸೃಷ್ಟಿಯ ನಿಯಮ. ಒಂದು ಹುಳು ಹದ್ದು ಹಾರುತ್ತಾ ಹಾರುತ್ತಾ ಬಂದಾಗ ನೆಲದ ಮೇಲೆ ಬಿದ್ದಂಥ ಸತ್ತ ಪ್ರಾಣಿ ಕಚ್ಚಿಕೊಂಡು ಹೋದಾಗ ಅದಕ್ಕೆ ಆಹಾರ ದೊರೀತಾ ಇದೆ, ಅದರ ಶ್ರಮಕ್ಕೆ ತಕ್ಕ ಫಲ ಅದಕ್ಕೆ ದೊರೀತಾ ಇದೆ. ಒಬ್ಬ ರೈತ ಒಂದು ಬೀಜವನ್ನು ಬಿತ್ತಿದರೆ ಅದು ಬೆಳೆಯುತ್ತದೆ, ಅದು ಫಸಲನ್ನು ಕೊಡ್ತಾ ಇದೆ, ಅದು ಅವನ ಫಲ, ಅದು ಕಾಯಕದ ಫಲ. ದುಡಿಯಲಾಗದವರು ಇದ್ದಾರೆ ನಮ್ಮ ಸಮಾಜದಲ್ಲಿ, ನಮ್ಮ ಪೃಥ್ವಿ ಮೇಲೆ. ಅಂದರೆ ಅಂಥವರಿಗೆ ದುರ್ಬಲರು, ಅನಾಥರು, ದೀನರು, ಕುರುಡರು, ಕುಂಟರು, ಹಂಗಾರೆ ಹೀಗೆ ಮಾನಸಿಕ ರೋಗಿಗಳು, ಅಸ್ವಸ್ಥರು, ಇಂಥವರಿಗೆ ಊಟ ದೊರೆಯಬೇಕು. ಹಂಗಾರೆ ಇಂಥವ್ರು ಊಟ ದೊರೆಯಬೇಕು, ಹಂಗೆ ಮಾಡ್ಬೇಕು? ಹಂಗಾರೆ ಕಾಯಕ ತತ್ವ ಬೇಕೇ ಬೇಕಂತ ನೀವು ಹೇಳ್ತಿರಲ್ಲ. ಅದಕ್ಕೆ ಬಸವಣ್ಣ ಏನು ಹೇಳಿದ, ದುಡಿಯಲಾಗದವರಿಗೆ ಊಟ ದೊರೆಯಬೇಕಯ್ಯ, ಬಸವನ ದಾಸೋಹ ತತ್ವ ಇದೆ ನೋಡ. ನಾನು ಕಾಯಕ ಮಾಡಬೇಕು, ಕಾಯಕ ಮಾಡುವುದರ ಜೊತೆಗೆ ಗಳಿಸಿಟ್ಟು ಸಂಗ್ರಹಿಸಿಕೊಳ್ತಾ ಸಂಗ್ರಹಿಸುತ್ತಾ ಸಂಗ್ರಹಿಸ್ತಾ ಹೋದರೆ ಇಡೀ ಸಮಾಜ ಅಸ್ತವ್ಯಸ್ತವಾಗ್ತಾ ಇದೆ. ಆರೋಗ್ಯ, ಸಮಾಜದ ಸ್ವಾಸ್ಥ್ಯ, ಆರೋಗ್ಯ ಕೆಟ್ಟು ಹೋಗ್ತಾ ಇದೆ. ದುಡಿಯುವಂಥ ಶಕ್ತಿ ಕೊಟ್ಟಂಥ ಆ ಪರಮಾತ್ಮ ನಮಗೆ ಕೊಟ್ಟಿದ್ದಾನಲ್ಲ, ದುಡಿದಲ್ಲಿ ಅಲ್ಪಾಂಶವನ್ನು ಇಂಥ ವ್ಯಕ್ತಿಗೆ ನಾವು ದಾಸೋಹ ಮಾಡಬೇಕು. ದಾಸೋಹ ಮಾಡುವುದನ್ನು ಆ ಬಸವಣ್ಣ ಕಲಿಸಿಕೊಟ್ಟಿದ್ದಾನ. ದಾನ ಬೇರೆ, ದಾಸೋಹ ಬೇರೆ. ಹಂಗಾರೆ ಇಲ್ಲಿ ದಾಸೋಹ ಅಂದರೆ ಏನಪ್ಪ ಅಂದರೆ, ನಿರಾಪೇಕ್ಷೆ ಮನೋಭಾವನೆಯಿಂದ ದೀನ ದುರ್ಬಲರಿಗೆ ಊಟ ದೊರೆಯುವ ಸಲುವಾಗಿ ತಾನು ದುಡಿದ 10 ರೂಪಾಯಿಯಲ್ಲಿ 1 ರೂಪಾಯಿಯನ್ನು ಆ ಸಮಾಜಕ್ಕೆ ಕೊಡುವಂಥದ್ದು ದಾಸೋಹ. ನಿರಾಪೇಕ್ಷೆ ಮನೋಭಾವನೆಯಿಂದ ಬರಬೇಕು ಅಂತ ಪ್ರವೃತ್ತಿಯನ್ನು ಬಸವಣ್ಣ ಕಲಿಸಿಕೊಟ್ಟಿದ್ದಾನ. ಇದನ್ನೇ ಮುಸ್ಲಿಂ ಬಾಂಧವರು ಸಹಿತ ಜಕಾತ್ ಎನ್ನುವ ಮೂಲಕವಾಗಿ ಆ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅವರು ಹಬ್ಬ ಹರಿದಿನಗಳಲ್ಲಿ ಅವರು ಇಡೀ ಸಮಾಜಕ್ಕೆ ಜಕಾತ್ ರೂಪದಲ್ಲಿ ಆ ಧನವನ್ನು ಕೊಡ್ತಾರೆ. ಅದರ ಮೂಲಕವಾಗಿ ದೀನ ದುರ್ಬಲರು ಬದುಕ್ತಾರೆ. ಪ್ರತಿಯೊಂದು ಧರ್ಮದಲ್ಲೂ ಈ ಮನೋಭಾವನೆ ಇದೆ. ಆದರೆ ಬಸವಣ್ಣನವರು ಹೇಳುವಂಥ ದಾಸೋಹ ತತ್ವ ಅತ್ಯಂತ ಹೊಚ್ಚ ಹೊಸದು. ಅಷ್ಟೇ ಅಲ್ಲ, ನಿರಾಪೇಕ್ಷೆ ಮನೋಭಾವನೆಯಿಂದ ಕೊಡುವಂತಹದ್ದು ದಾಸೋಹ. ಇಲ್ಲಿ ಯಾವುದೇ ಹೆಸರಿಗೆ ಅವಕಾಶ ಇಲ್ಲವೇ ಇಲ್ಲ. ಯಾಕೆಂದರೆ ನಾಳಿಗಾಗಿ ಬೇಕೆನ್ನುವಂಥ ಆಸೆ ಇಲ್ಲ. ಇಂದಿಂಗೆ ನಾಳಿಂಗೆ ಬೇಕೆಂದರೆ ಆದೊಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಎನ್ನುವಂಥ ಬಸವಣ್ಣನ ತತ್ವ ಇದು ದಾಸೋಹ ತತ್ವ. ಈ ದಾಸೋಹ ತತ್ವದ ಮೂಲಕವಾಗಿ ದೀನ ದುರ್ಬಲರು, ಅನಾಥರು ಬದುಕಲಿಕ್ಕೆ ಅವಕಾಶ ದೊರೀತಾ ಇದೆ. ಒಂದು ಉದಾಹರಣೆ, ನಾನು ಬದುಕುವುದರ ಜೊತೆಗೆ ನನ್ನ ನೆರೆಹೊರೆಯವರು ಬದುಕಬೇಕು, ಅವರು ಸಂತೋಷವಾಗಿರಬೇಕು. ಸರ್ವಜ್ಞನ ಮಾತಿನಲ್ಲಿ ಹೇಳಬೇಕಾಗಿದ್ರೆ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಣವಕ್ಕೂ ಸರ್ವಜ್ಞ. ನೋಡ್ಕೊಳ್ಳಿ ಹೇಗಿದೆ ಅದು. ಅಂದರೆ ನಾನು ಬದುಕುವರ ಜೊತೆಗೆ ನನ್ನಂತೆಯೇ ಬದುಕಬೇಕು. ನಾನಿವತ್ತು ಕೀರುಪುರಿ ತಿನ್ನಪ್ಪರ ಅವ್ರಿಗೆ ಕೀರುಪುರಿ ಕೊಡ್ಲಿಕ್ಕೆ ಆಗೋದಿಲ್ಲ ನಮಗೆ, ನಿಜ ಒಪ್ಕೊಳ್ತ ನಾವು. ಆದರೆ ಅಟ್ಲೀಸ್ಟ್ ಒಂದು ತುಂಡು ರೊಟ್ಟಿನಾದರೂ ಕೊಡ್ಬೋದು ನಾವು, ಒಂದು ಹಿಡಿ ಅನ್ನವನ್ನಾದರೂ ಕೊಡ್ಬೋದು ನಾವು. ಹಾಗಾದ್ರೆ ಇಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಯಾಕೆ ಬೆಳೆಸ್ಕೊಳ್ಬೇಕು ಇದನ್ನು? ಇದಕ್ಕೆ ಕಾರಣ ಇದೆ. ಇವತ್ತು ನಾನೇ ಒಬ್ಬ ಮನುಷ್ಯ ತನ್ನ ಕೈಯಾರೆ ಮತ್ತೊಬ್ಬರಿಗೆ ದಾಸೋಹ ಮಾಡಿದಾಗ ಆಗುವ ಸಂತೋಷ ಅವನ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದೆ. ನೋಡ್ರಿ,
ಕಾಯಕ ಮಾಡುವಾಗ ದೇಹಕ್ಕೆ ಆರೋಗ್ಯ ಪ್ರಾಪ್ತಿ ಆಗ್ತಾ ಇದೆ, ಆರೋಗ್ಯವಂತ ದೇಹವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಆಗ್ತಾ ಇದೆ. ದಾಸೋಹ ಮಾಡಿದಾಗ ಸಹಿತ ನಾನು ಇಂಥ ದೀನ ದುರ್ಬಲರನ್ನು ಕಾಪಾಡಿಕೊಳ್ಳಿಕ್ಕೆ ಅವಕಾಶವನ್ನು ಆ ಪರಮಾತ್ಮ ನನಗೆ ಕೊಟ್ಟಿದ್ದಾನೆ, ಅದಕ್ಕಾಗಿ ನಾನು ದಾಸೋಹ ಮಾಡ್ತಾ ಇದ್ದೀನಿ ಎನ್ನುವಂಥ ಒಂದು ಸಾತ್ವಿಕ ಮನೋಭಾವನೆ ಅವನಲ್ಲಿ ಮೂಡ್ತಾ ಇದೆ. ಆ ಸಾತ್ವಿಕ ಮನೋಭಾವನೆ ಮೂಡುವುದು ಎಂದರೆ ಆರೋಗ್ಯ ಭಾಗ್ಯವನ್ನು ನಾವು ಗಳಿಸಿಕೊಂಡಂತೆ, ನಮ್ಮ ಕಾಯ ಸಂತೋಷ ಪಡುವುದೆಂದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡಂತೆಯೇ. ಅದಕ್ಕಾಗಿ ದುಡಿಯಲಾಗದವರು ಉಪವಾಸ ಇರಬಾರದಯ್ಯ, ಅವರಿಗೂ ಸಹಿತ ನಾವು ಕೊಡಬೇಕು. ಈಗ ಮೊನ್ನೆ ತಾನೇ ಕೊಡಗು ಕೇರಳದಲ್ಲಿ ಅತ್ಯಂತ ಭಯಂಕರವಾದ ಪ್ರಳಯ ಬಂತು, ಜಲಪ್ರಳಯ ಆಯಿತು. ಆ ಜಲಪ್ರಳಯದಲ್ಲಿ ಲಕ್ಷ ಲಕ್ಷ ಜನ ಮನೆಯ ಮಾರ್ಗ ಎಲ್ಲವನ್ನು ಕಳ್ಕೊಂಡ್ಬಿಟ್ರು ಅವರು. ಊಟಕ್ಕೆ ಗತಿಯಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಅಂಥ ಸಂದರ್ಭದಲ್ಲಿ ಜನ, ಅನೇಕ ಜನ, ಹತ್ತಾರು ಸಾವಿರ ಜನ, ಸಾವಿರ ಸಾವಿರ ಜನ, ಲಕ್ಷ, ಸಾವಿರ, ಹತ್ತು ರೂಪಾಯಿ, ನೂರು ರೂಪಾಯಿ ಎಲ್ಲವನ್ನೂ ಅಲ್ಲಿಗೆ ಕಳಿಸಿಕೊಟ್ಟರು. ಅಷ್ಟೇ ಅಲ್ಲ, ಹಾಸಲಿಕ್ಕೆ, ಹೊದೆಯಲಿಕ್ಕೆ, ಅನ್ನಕ್ಕಾಗಿ, ಎಲ್ಲಕ್ಕಾಗಿ ಎಲ್ಲವನ್ನು ಕೊಟ್ಟವ್ರು. ಯಾಕೆ? ಆ ಜನ ಬದುಕಬೇಕು, ಅವರು ನಮ್ಮಂತೆ ಇರಬೇಕು. ಅಲ್ಲಿ ನೋಡಿರಲಿ, ಅವ್ರು ದುಡಿಯುವ ಶಕ್ತಿ ಇದೆ, ಆದರೆ ಈಗ ಜಲಪ್ರಳಯದಿಂದ ಅವರು ಅನಾಥರಾಗಿದ್ದಾರೆ. ಅದಕ್ಕಾಗಿ ನಾವು ದಾಸೋಹ ಮಾಡಬೇಕು. ದಾಸೋಹ ಮಾಡುವ ಮೂಲಕವಾಗಿ ಅವರು ಬದುಕಲಿಕ್ಕೆ ಅವಕಾಶವನ್ನು ಕೊಡಬೇಕು. ಇದೇ ಧರ್ಮ, ಇದೇ ನಡೆ ನುಡಿ ಸಿದ್ಧಾಂತ, ಇದೇ ತತ್ವ, ಬೇರೆ ಯಾವುದೂ ಇಲ್ಲ. ಇಲ್ಲಿ ಇನ್ನೊಂದು ಭಾಳ ಸುಂದರ ಉದಾಹರಣೆ ಕೊಡ್ತಾ ನೋಡ್ಕೊಳ್ರಿ. ಚೀನಿಯ ಕಥೆ ಕಲಿಸುವಂತೆ, ಚೀನಾ ದೇಶದಲ್ಲಿ ಒಂದು ಕಥೆ ಇದೆ. ಮಕ್ಕಳನ್ನು ಯಾವಾಗಲೂ ಅತ್ಯಂತ ಶಿಸ್ತುಬದ್ಧ ವಿನಯದಿಂದ ವಿದ್ಯಾವಂತರಾಗಿ ಅವರನ್ನು ಕಾರ್ಯಪ್ರವೃತ್ತರನ್ನಾಗಿ ಮಾಡುವಂತಹ ಮನೋಭಾವನೆಯನ್ನು ಬೆಳೆಸಬೇಕು ಮಕ್ಕಳಲ್ಲಿ. ಅಯ್ಯೋ ನನ್ನ ಮಗು ಎಲ್ಲಿ ಬೀಳುತ್ತೇನೋ, ಅಯ್ಯೋ ನನ್ನ ಮಗು ಎಲ್ಲಿ ತೊಂದರೆ ಆಗತ್ತೆ ಅಂತ ಹೇಳ್ಕೊಂಡು ಹೇಳಿ ಆ ಮಗುವನ್ನು ಅತಿ ಮುದ್ದು ಮಾಡಿದ ಪರ ಮುಂದೆ ದೊಡ್ಡವನಾದ ಮೇಲೆ ಅವನಿಗೆ ಬದುಕುವಂಥದ್ದು ಅತ್ಯಂತ ದುರ್ಬಲವಾಗುತ್ತದೆ. ಅದು ನಾವಾಗಿ ಆ ಮಗನ ಜೀವನವನ್ನು ಹಾಳು ಮಾಡಿದಂತ ಆಗ್ತಾ ಇದೆ. ಅವರಿಗೆ ಕೆಲಸ ಮಾಡುವ ಪ್ರವೃತ್ತಿಯನ್ನು ಕಳಿಸಬೇಕು. ನನ್ನದೇ ಒಂದು ಉದಾಹರಣೆ ಕೊಡ್ತಾನೆ. ಹೇಗೆ, ನಾನು 5ನೇ ಕ್ಲಾಸಿನಲ್ಲಿ 6ನೇ ಕ್ಲಾಸಲ್ಲಿದ್ದಾಗ ನಮ್ಮ ತಂದೆ ನಮ್ಮನ್ನು 5:30 ಗಂಟೆಗೆ ಎಬ್ಬಿಸ್ತಾ ಇದ್ದರು. ನಮ್ಮ ಮನೆಯಲ್ಲಿ ದನಗಳನ್ನು ಕಟ್ಟಿದ್ವಿ ನಾವು. ಆ ದನಗಳನ್ನು ಕಟ್ಟಿದಾಗ ಆ ಸಗಣಿ ಬಳಿಲಿಕ್ಕೆ, ಉಚ್ಚಿ ಬಳಿಲಿಕ್ಕೆ ಹಚ್ಚಿದ್ರು ನಮ್ಮನ್ನು ಅವರು. ಆವಾಗ ನಮ್ಮ ಅಪ್ಪನ ಮೇಲೆ ನಾವು ಭಾಳ ಸಿಟ್ಟಿದ್ದ ನನಗೆ ನಿಜವಾಗಿಯೂ. ಆದರೆ ಅಂದು ಅವರು ಕಲಿಸಿದಂತಹ ಕಾಯಕ ತತ್ವ ನನಗಿವತ್ತು ಅದು ನನಗೆ ಫಲವನ್ನು ಕೊಟ್ಟಿದೆ. ಅದು ನನ್ನ ಜೀವನದಲ್ಲಿ ಸುಂದರವಾಗಿ ಕಾಯಕ ಮಾಡುತ್ತಾ ಬದುಕಬೇಕಲ್ಲ, ಅದನ್ನು ಒಳ್ಳೆಯದಾಗ್ತಾ ಇದೆ. ಅದಕ್ಕಾಗಿ ನಾವು ಮಕ್ಕಳನ್ನು ಅತಿ ಮುದ್ದಾಗಿ ಬೆಳೆಸಬಾರದು. ಅವರಿಗೆ ದುಡಿಯುವ ಪ್ರವೃತ್ತಿಯನ್ನು, ವಿದ್ಯಾಭ್ಯಾಸ ಪ್ರವೃತ್ತಿಯನ್ನು, ವಿಶಿಷ್ಟನ್ನು, ವಿನಯವನ್ನು, ಅದರ ಮೂಲಕವಾಗಿ ಕಾರ್ಯಪ್ರವೃತ್ತವಾಗುವಂಥ ಏನೇ ಕಷ್ಟ ನಷ್ಟಗಳು ಬರಲಿ ಮೀನು ಹಿಡಿಯೋದು ಹೇಗೆ ಅನ್ನೋದನ್ನು ಅವ್ರಿಗೆ ಕಲಿಸ್ಕೊಡ್ಬೇಕು ಹೊರತು ಮೀನವನ್ನು ತಂದು ಬಾಯಾಗಿಟ್ಟಿನಪ್ಪರ ಅವರಿಗೆ ಅದು ಪ್ರಜ್ಞೆ ಇಲ್ಲವೇ ಇಲ್ಲ. ಇವತ್ತು ನಗರಗಳಲ್ಲಿ ಅನೇಕ ಕಾನ್ವೆಂಟ್ ಸ್ಕೂಲಲ್ಲಿ ನಾವು ಕಾಣ್ತಾ ಇದ್ದೀವಿ, ಮಕ್ಕಳಿಗೆ ಹಾಲು ಎಲ್ಲಿ ಬರೋದಪ್ಪ, ಪ್ಯಾಕೆಟ್ನೇ ಬರ್ತಾವೆ ಅಂತ ಹೇಳ್ತಾರೆ ಅವರು. ಅಂದರೆ ಹಾಲನ್ನು ಕೊಡುವಂಥ ಪ್ರಾಣಿ ಯಾವುದನ್ನು ಸಹಿತ ಅವ್ರಿಗೆ ಗೊತ್ತಿಲ್ಲದು. ಇಂಥ ಮನೋಭಾವನೆಯನ್ನು ಮಕ್ಕಳಲ್ಲಿ ನಾವು ಬೆಳೆಸಿದಪ್ಪಾರ ಅದು ಆ ಮಕ್ಕಳನ್ನು ನಾವಾಗಿ ಹಾಳು ಮಾಡಿದಂತ ಆಗ್ತಾ ಇದೆ. ಭವಿಷ್ಯ ಜನಾಂಗವನ್ನೇ ನಾವು ಹಾಳು ಮಾಡಿದಂಗೆ ಆಗ್ತಾ ಇದೆ. ಅಂಥ ಪ್ರವೃತ್ತಿಯನ್ನು ಮಕ್ಕಳಲ್ಲಿ ಬೆಳೆಸಬಾರ್ದು. ಅವರಿಗೂ ಸಹಿತ ಕೆಲಸದ ಮಹತ್ವವನ್ನು, ಅಷ್ಟೇ ಅಲ್ಲ ಈ ಬದುಕಿನ ಮಹತ್ವವನ್ನು ತಿಳಿಸಿಕೊಡಬೇಕು. ಅದರ ಮೂಲಕವಾಗಿ ಭವಿಷ್ಯ ಜನಾಂಗವನ್ನು ನಾವು ರೂಪಿಸಬೇಕು. ಅದರ ಮೂಲಕವಾಗಿ ನಾವು ನೆಮ್ಮದಿ ಪಡ್ಕೊಳ್ಬೇಕು, ಅವರು ನೆಮ್ಮದಿಯನ್ನು ಇರಬೇಕು. ಇಂಥ ಮನೋಪ್ರವೃತ್ತಿಯನ್ನು ನಾವು ನೀವು ಬೆಳೆಸ್ಕೊಳ್ಳೋಣ. ಬಸವನ ಕಾಯಕ ತತ್ವ, ದಾಸೋಹ ತತ್ವವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಇದು ಸಾಧ್ಯವಾಗ್ತಾ ಇದೆ ಅಂತ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋಣ. ಸರ್ವರಿಗೂ ಚರಣ ಶರಣಾರ್ಥಿ. ಬಸವ